ಈಗ ತುಂಬ ಜನ ಆರ್ಟಿಸ್ಟ್ಸ್ ಹೇಳೋದು ಕೇಳಿ ನಾನು, ಲೈಕ್ ಬೇರೆ ಎಲ್ಲ ರೋಲ್ ಮಾಡೋದಕ್ಕೂ ಪೊಲೀಸ್ ರೋಲ್ ಮಾಡೋದಕ್ಕೂ ಆ ಯೂನಿಫಾರ್ಮ್ ಹಾಕೊಂತಿದ್ದಂಗೆ ಒಂದು ಫೀಲ್ ಬಂದ್ಬಿಡುತ್ತೆ. ಸೊ ಆ ರೋಲ್ಗೆ ನಾವು ಎಕ್ಸ್ಟ್ರಾ ಪ್ರಿಪೇರ್ ಆಗ್ಬೇಕಂತೇನಿಲ್ಲ, ನ್ಯಾಚುರಲಿ ಆ ಮೂಡಿಗೆ ಹೋಗ್ಬಿಡ್ತೀವಿ ಅಂತ. ಇಸ್ ಇಟ್ ಟ್ರೂ ನಿಮ್ಗೆ ಅನ್ಸುತ್ತಾ ಅದು? ಹೌದಾ? ಆ ಒಂದು ಬಾಡಿ ಲ್ಯಾಂಗ್ವೇಜು, ಆಮೇಲೆ ಮೈಂಡಲ್ಲಿ ಆ ಒಂದು ಪವರ್ ಇದು ಬಂದ್ಬಿಡುತ್ತೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ನಾನು ಅದು ಕಾಸ್ಟ್ಯೂಮ್ ಹಾಕ್ಕೊಂಡಾದ ಮೇಲೆ ಆ್ಯಕ್ಚುಲಿ ಐ ಹ್ಯಾವ್ ಮೋರ್ ರೆಸ್ಪೆಕ್ಟ್ ಫಾರ್ ಪೊಲೀಸ್ ಆಫೀಸರ್ಸ್. ಅಫ್ಕೋರ್ಸ್ ನಾನು ಪೊಲೀಸ್ ಫ್ಯಾಮಿಲಿಯಿಂದ ಬರ್ತೀನಿ, ನನಗೆ ಗೊತ್ತು ಅದಲ್ಲ, ಬಟ್ ಐವ್ ಸೀನ್ ಇಟ್ ಫ್ರಮ್ ಮೋರ್ ಪರ್ಸ್ನಲ್ ಆ್ಯಂಗಲ್. ಶಿವಾಜಿಯಲ್ಲಿ ಹ್ಯೂಮರು ಇತ್ತು, ನೀವು ಹೇಳ್ದಂಗೆ ಸ್ವಲ್ಪ ಬೇರೆ ಥರ ಕ್ಯಾರೆಕ್ಟರ್ ಇತ್ತು, ಎಲ್ಲ ಇತ್ತು ಅದರಲ್ಲಿ. ಇದು ಸಮ್ ಕೈಂಡ್ ಆಫ್ ಸೀರಿಯಸ್ ಆಗೇ ಹೋಗುತ್ತಾ, ಯಾವ ರೀತಿ ಇಲ್ಲ? ಕಾಮಿಡಿ ರಿಲೀಫ್ಗೆ ಅಂತ ನಮ್ಮ ಗೋವಿಂದು ಇದ್ದಾರೆ ನಮ್ಮ ಜೊತೆ, ನಮ್ಮ ಜೊತೆನೇ ಇರ್ತಾರೆ ಅವರು. ಸೊ ಅವರು ವಾಟ್ ಅಬೌಟ್ ಶಿವಾಜಿ ಅಂತ? ಶಿವಾಜಿ ನೀವೇ ನಗಿಸಿದೀರಾ ಸರ್? ಶಿವಾಜಿ ಸುರತ್ಕಲ್, ಹೌದು, ಅವ್ನ ಡೈಲಾಗ್ ಅವ್ನ ಕ್ಯಾರೆಕ್ಟರ್ಗೆ ನಗಿಸುತ್ತೆ ಕೆಲವು ಟೈಮ್. ಅವ್ನು ಎಕ್ಸೆಂಟ್ರಿಸಿಟಿ ಇದೆಯಲ್ಲ, ಅವ್ನು ನಾರ್ಮಲ್ ಆಗಿ ಬಿಹೇವ್ ಮಾಡಲ್ಲ. ಸೊ ಸ್ವಲ್ಪ ಹುಚ್ಚುಚಾಗಿ ಕೆಲವು ಟೈಮ್ ಆಡ್ತಾನೆ ಅವನು, ಅವ್ನಿಗೆ ಕೋಪ ಬಂದಾಗಲ್ಲ, ಅದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ. ಬಟ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ಸಸ್ಪೆನ್ಸ್ ಫಿಲ್ಮ್ ಸರ್ ಇದು, ಥ್ರಿಲ್ಲರ್. ಅದು ಮಿನಿಟ್ ಟು ಮಿನಿಟ್, ಮಿನಿಟ್ ಟು ಮಿನಿಟ್ ಮುಂದೇನಾಗುತ್ತೆ, ಮುಂದೇನಾಗುತ್ತೆ, ನೆಕ್ಸ್ಟ್ ಪೇಜ್ ತಿರ್ಸ್ಬೇಕು ಒಂದು ಬುಕ್ಕಲ್ಲಿ ಅಂತ ಅನ್ಸುತ್ತಲ್ಲ, ಆ ಥರ ಹೋಗುತ್ತೆ. ಅದು ಇಸ್ ಅ ಪೇಜ್ ಟರ್ನರ್ ಅದು, ಆ ಥರ. ಸೊ ಇಡೀ ಚಿತ್ರ ನಡೆಯೋದೇ ಆ ಟೆನ್ಷನಲ್ಲಿ, ನಿಮ್ಮನ್ನ ಅಟೆನ್ಷನ್ನ ಸೆರೆ ಹಿಡಿಯೋದೇ ಅಲ್ಲಿರೋ ಸಸ್ಪೆನ್ಸು, ಯಾರು ಕೊಲೆಗಾರ ಇವನ ಇಲ್ವ, ಅದನ್ನು ಎಷ್ಟು ಬೇಗ ಹಿಡಿತಾನೆ ಶಿವಾಜಿ ಅನ್ನೋ ಆ ಥ್ರಿಲ್ಲಲ್ಲೇ ಹೋಗುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ಗಂತೂ ಸ್ಪೆಷಲ್ ಮೆನ್ಷನ್ ಕೊಡಲೇಬೇಕು, ಕರೆಕ್ಟ್, ಆ ಲೆವೆಲಿಗೆ ವರ್ಕ್ಔಟ್. ಎಸ್. ಸೊ ಇಡೀ ಟೀಮ್ ವರ್ಕ್ ಬಗ್ಗೆ ಏನು ಹೇಳ್ತೀರಿ? ಇಟ್ಸ್ ಅ ಬ್ಯೂಟಿಫುಲ್ ಯಂಗ್ ಟೀಮ್, ಎಲ್ಲರೂ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ಸರ್. ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ನಾವೇನು ಹೇಳ್ತೀವಿ ಡೈರೆಕ್ಟರ್ ಆಫ್ ಫೋಟೋಗ್ರಫಿ, ಡೈರೆಕ್ಟರ್ ಆಫ್ ಮ್ಯೂಸಿಕ್ ಅಂತೀವಿ. ಅವರು ಒಬ್ಬ ಡೈರೆಕ್ಟರ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಬೇಕು ಒಂದು ಸಿನಿಮಾಗೆ. ಸೊ ನಾವು ಯಾಕೆ ನಿಮ್ಮನ್ನು ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಆಗ್ತೀವಿ ಅಂದರೆ ನಿಮ್ಮಿಂದ ಏನಾದ್ರು ಬರಬೇಕು ನಮಗೆ ಅಲ್ವಾ? ಹಾಗ ಆ ಥರ ಜನನ ಹುಡುಕಿದ್ದಾರೆ. ಡಿ ಒ ಪಿ ಆಗಿ ಇಬ್ಬರು ವರ್ಕ್ ಮಾಡಿದ್ದಾರೆ ಅದರಲ್ಲಿ. ಒಬ್ಬರು ನಮ್ಮ ವಾಟ್ ಅಂಬಟ್ ವಾಸ್ ಐ ದರ್ಶನ್ ಅಂಬಟ್ ಆ್ಯಂಡ್ ಗುರು, ಅವರಿಬ್ಬರು ವರ್ಕ್ ಮಾಡಿದ್ದಾರೆ. ದೆನ್ ವಿ ಹ್ಯಾವ್ ಮ್ಯೂಸಿಕ್ ಜೂಡಾ ಸ್ಯಾಂಡಿ ಅವರಿದ್ದಾರೆ. ಸೊ ಅವರು ಎಲ್ಲರೂ ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ ಸರ್. ಅಂತ ಅವ್ರು ವೆರಿ ಯಂಗ್. ಒಬ್ಬರೊಬ್ಬರು ಆಕಾಶ್ ಹೆಂಗಿದ್ದಾರೆ ಅಂದರೆ ಇಟ್ಸ್ ಲೈಕ್ ಕಾಲೇಜಲ್ಲಿ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಕೂತ್ಕೊಂಡು ನಾವು ಸ್ಕಿಟ್ಟು ಎಲ್ಲ ಮಾಡ್ತಿದ್ವಲ್ಲ, ಆವಾಗ ಒಂದು ಅರ್ಧ ಕಪ್ ಟೀ ಅಲ್ಲಿ ಡಿಸ್ಕಸ್ ಮಾಡಿ ಮಾಡೋದು, ಆ ಥರ ಒಂದು ಗ್ರೂಪು. ಈ ರಂಜನ್ ಅನ್ ಗ್ರೂಪ್ ಅಸೋಸಿಯೇಟ್ ಅವರು ಸಿಕ್ಕಿದ್ದಾರೆ. ಈ ಥರದ ಹೋಲ್ ಗ್ರೂಪ್ ಒಂದು ಥೀಮ್ ವರ್ಕ್ ಮಾಡಿದ್ದಾರೆ. ಡೆಫಿನೆಟ್ ನನಗೆ ಆ ಎನರ್ಜಿ ಭಾಳ ಇಷ್ಟ ಆಯಿತು. ಎಲ್ಲರೂ ದ ಹೋಲ್ ಗ್ಯಾಂಗ್ ಇಸ್ ಒನ್ ಗ್ರೂಪ್.